ಕಾಡಿನ ಮಕ್ಕಳು ಈ ಕಾರ್ಯಕ್ರಮವನ್ನು ನಮ್ಮ ಸೋಲಿಗ ಸಮುದಾಯದ ವತಿಯಿಂದ ಪ್ರಚಾರ ಮಾಡಲಾಗುತ್ತಿದೆ. ಈ ಬಾರಿ ಮನಸ್ಸಿನ ಬಳ್ಳಿಗಳಿಗೆ ತಗಲಿರುವ ಸೊರಗು ರೋಗದ ಬಗ್ಗೆ ಚರ್ಚಿಸಲು ಮುತ್ತದ ಗದ್ದೆ ಪೋಡಿನ ಕಾರಣ ಕೇತೇಗೌಡ, ಹನುಮೇಗೌಡ ಹಾಗೂ ಬೆಂಕಿ ಜಿರೇಗೌಡ ಅವರನ್ನು ಭೇಟಿ ಮಾಡಲು ಹೋಗುತ್ತಿದ್ದೇವೆ. ನನ್ನ ಹೆಸರು ಕಾರಣ ಕೇತೇಗೌಡ. ನಾವು ಆದಿವಾಸಿ ಸೋಲಿಗ. ಮುತ್ತಗದ್ದೆ ಪೋಡು ಬಿಳಿಗಿರಿಸ್ವಾಮಿ ಬೆಟ್ಟ, ಏಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆ, ಕರ್ನಾಟಕ. ನಾವು ಈ ಜಾಗಕ್ಕೆ ಬಂದು 50 ವರ್ಷ ಆಯಿತು. ತುಂಬ ಒಂಥರ ನಾವು ಸಾವಯವ ಕೃಷಿಯನ್ನು ಮಾಡೋದು, ರಾಸಾಯನಿಕ ಆರಂಭ ಮಾಡ್ತಿರಲಿಲ್ಲ. ಹೀಗಾಗಿ ಅದನ್ನು ಆರಂಭ ನಿಲ್ಲಿಸಿದ ಮೇಲೆ ಸರ್ಕಾರ ನಮಗೆ ಸ್ವಲ್ಪ ಕಾಫಿ ಮತ್ತು ಮೆಣಸನ್ನು ಹಾಕಿ ನೀವು ಬುಡಕಟ್ಟು ಸಮುದಾಯದವರು ಇದನ್ನು ಬೆಳ್ಕೋಬೋದು ಅಂತ ಒಂದು ಆದೇಶ ಕೊಡ್ತು. ಆದೇಶ ಕೊಟ್ಟ ಮೇಲೆ ನಾವು ಸಾವಯವ ಪದ್ಧತಿ ಅಂತ ಕಾಫಿ ಮತ್ತು ಮೆಣಸನ್ನು, ಈ ಕರಿ ಮೆಣಸು ಈ ಥರ ಇತ್ತು. ಈ ಥರ ಒಳ್ಳೆ ತೋಟಗಳು ಬಂದಾಗ ನಾವು ಒಂದು ವರ್ಷಕ್ಕಾದಷ್ಟು ಸ್ವಲ್ಪ ನಮ್ಗೆ ಒಂದು ಇಳುವರಿ ಎಲ್ಲ ಕೊಡ್ತಾ ಇತ್ತು. ಈ ಇದು ಈಗ ಎಲ್ಲ ಹಳದಿ ಕಲರ್ ಬಂದುಬಿಟ್ಟು ಗಿಡ ಎಲ್ಲ ಪೂರ್ತಿ ಸಾಯ್ತಾ ಇದೆ. ಈ ಸಾಯೋದರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಈ ಗಿಡವನ್ನು ನಾವು ಬೆಳೆಸಬೇಕಾದ್ರೆ ಒಂದು ಈಗ ವಯಸ್ಸು ನಾವು ಶುರು ಮಾಡಿದರೆ ಕಡಿಮೆ ಅಂದರೆ ಒಂದು 8 ವರ್ಷ ಕಾಲ ಬೇಕು ಈ ಗಿಡ ಬರಬೇಕಾದ್ರೆ. ನಮಗೆ ಇದು ಕಳೆದ ಡಿಸೆಂಬರಿಂದ ಈ ಜನವರಿ ತಿಂಗಳಿಗೆ ತೋಟ ಎಲ್ಲ ಪೂರ್ತಿ ಈ ಥರ ಇದ್ದಂಥ ಗಿಡ ಮತ್ತು ಈ ಥರ ಹಳದಿ ಕಲರ್ ಬಂದುಬಿಟ್ಟು ಪೂರ್ತಿ ಹೋಗ್ತಾ ಇದೆ. ಅಲ್ಲ ಈ ಗಿಡ ಹೋಗ್ಬೇಕಾದ್ರೆ ಯಾವ ಕಾಯಿಲೆ ಅಂತ ನಿಮಗೆ ಏನಾದರೂ ಅನಿಸ್ತದೆ? ನಮಗೆ ಕಾಯಿಲೆ ನಮ್ಗೆ ಡಿಸೆಂಬರ್ ತಿಂಗಳು ಬಂದ ಮೇಲೆ ತಾನೆ ಹಳದಿ ಕಲರ್ ಬಂದು ಗಿಡ ಸಾಯೋ ಅಂತದಲ್ಲ ನಮ್ಗೆ ಗೊತ್ತಾಗಿದ್ದು. ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಇತ್ತೀಚೆಗೆ ನಾವು ಒಂದು ಸ್ವಲ್ಪ ಈ ನಾವು ತರಗೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಇದು ನಮ್ಮ ಸಾವಯವ ಪ್ರಾಣಿಗಳ ಗೊಬ್ಬರ ಸ್ವಲ್ಪ ಎಲ್ಲ ಹಾಕಿದ್ದೀವಿ. ಹಾಕಿದ್ರೆ ಕೂಡ ಅದು ಕಂಟ್ರೋಲಿಗೆ ಬರಲಿಲ್ಲ, ಹಾಗಾದ್ರೂ ಸಾಯ್ತಾ ಇದೆ. ಕೆಲವರು ಹೇಳ್ತಿದ್ರೆ ಅಲ್ಲಿಗೆ ಏನು ಹಾಕೋದು ಬೇಡ, ಅದನ್ನು ಹಂಗೆ ಬಿಟ್ಟರೆ ಕೂಡ ಅದು ಭೂಮಿಲೆಲ್ಲ ಕಾಲೆಲ್ಲ ಹರಡೋಗುತ್ತೆ, ಅದರಲ್ಲಿ ರೋಗ ಬರಲ್ಲ ಅಂತ ಹೇಳ್ತಿದ್ರು. ನಾವು ಹಾಗೆತ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಇತ್ತೀಚೆಗೆ ನಾವು ಈ ಬೋಳ ಮಿಚ್ಚರ್ ಸುಣ್ಣ ಎಲ್ಲ ಹಾಕಿ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಇದನ್ನು ಬೇವಿನ ಹಿಂಡಿ ತಂದು ಹಾಕಿದ್ದಾರೆ, ಸ್ವಲ್ಪ ಅದನ್ನು ಕೂಡ ತಂದು ಹಾಕಿದ್ದೀವಿ. ಸಾವಯವ ಗೊಬ್ಬರನ್ನೇ ಹಾಕಬೇಕು, ಬೇರೆದೇ ಇಲ್ಲ ಅಂತ ಹೋಯ್ತಲ್ಲ. ನಾವು ಅದು ಕೂಡ ಹಾಕಾಗಿಲ್ಲ ಅಂತ ಇತ್ತು, ಹಾಗೂ ಬೇವಿನ ಹಿಂಡಿ ಸ್ವಲ್ಪ ಹಾಕಿದ್ದೀವಿ. ಹಾಗಾದರೂ ಗಿಡ ಉಳಿತಾ ಇಲ್ಲ. ಈಗೆಲ್ಲ ಪೂರ್ತಿ ಈ ಮೆಣಸಿನ ತೋಟ ಎಲ್ಲ ಪೂರ ಹಂಬು ಎಲ್ಲ ಪೂರ್ತಿ ಥರ ಡ್ರೈ ಆಗಿಬಿಟ್ಟು ಪೂರ್ತಿ ಥರ ಮೆಣಸಿನ ಹಂಬೆಲ್ಲ ಪೂರ್ತಿ ಹಾಳಾಗೋಯ್ತು. ಹಾಳಾಗಿ ತೋಟ ಎಲ್ಲ ಪೂರ್ತಿ ಎಲ್ಲ ಇದಕ್ಕೆ ಹೆಚ್ಚು ಕಮ್ಮಿ ಅಂದರೂ ಒಂದು 20 ವರ್ಷಕ್ಕೆ ಮೇಲಾಗುವಂಥ ಮೆಣಸಿನ ಹುಟ್ಟು ಇದು. ಅಂಥ ಮೆಣಸಿನ ಹುಟ್ಟು ಕೂಡ ಇದು ಪೂರ್ತಿ ಬರಡಾಗಿ ಪೂರ್ತಿ ಸಾಯ್ತಾ ಇವೆ. ನನ್ನ ಹೆಸರು ಜಡಗೌಡ, ಮುತ್ತಗದ್ದೆ ಪೋಡು. ನಾವೇನು ಮಾಡಪ್ಪ ರೀ, ಸ್ವಲ್ಪದಲ್ಲಿ ಹಾಕಿಬಿಟ್ಟು ಅದಕ್ಕೆ ತರಗು ಗೊಬ್ಬರ ನಾಟಿ ಗೊಬ್ಬರ ಹಾಕಬೇಕು, ಹಸಿನ ಗೊಬ್ಬರ ಹಾಕಬೇಕು. ಹಸಿನ ಗೊಬ್ಬರ ಹಾಕಿದ ಮೇಲೆ ತರಗನ್ನು ಸ್ವಲ್ಪ ಪಾರಿವಾಳದ ತರಗನ್ನು ಅಥವಾ ಸ್ವಲ್ಪ ಈ ನೆಳ್ಳು ಮಾಡಿಬಿಟ್ಟು ನಿಧಾನಾಗಿ ನೆಳ್ಳು ಹಾಕಬೇಕು. ಆಮೇಲೆ ಏನು ಮಾಡೋಂದರೆ ಅದಕ್ಕೆ ಕಾಡಿನಲ್ಲಿ ಹೋಗಿ ಏನಾದರೂ ಗೊಬ್ಬರ ಹಾಳು ಮುಳು ಸಿಕ್ಕಿದರೆ ಅದನ್ನು ತರಗು ಬುರುಗು ಸಿಕ್ಕಿದರೆ ತಂದು ಸದರ ಸುರಿಯಬೇಕು. ಆವಾಗದರೆ ಈಗ ಏನಂದರೆ ಪಾರಿವಾಳ ಮೈನಾಗಿರಬೇಕು, ಮೈನು ಕೆಲಸ ನೆಳ್ಳು. ಬೇಸಿಗೆ ಟೈಮಿನಲ್ಲಿ ಸ್ವಲ್ಪ ತಡೆಯಲ್ಲ, ಅದು ಮಳೆಗಾಲಕ್ಕೆ ಜೂನ್ ತಿಂಗಳಿಗೆ ತಡೀತದೆ. ಈ ರೋಗ ಹರಡರಿಂದ ನಾವು ಏನೇ ಹಂತದಲ್ಲಿ ಏನೋ ಇದು ಹಣ್ಣಾದ್ದೆ ಎಂದು ನಾವು ಕಂಡು ಹಿಡ್ತುಬಿಟ್ಟೋ. ನಾವು ಹಾಗಾಗಿದ್ದರೆ ಏನಾದರೂ ಒಂಥರದಲ್ಲಿ ನಾಟಿ ಗಿಟಿ ಗೊಬ್ಬರ ತಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಪಾರುಗಳನ್ನು ಹಾಕಿದರೆ ಮಾತ್ರ ವಿಧಾನದಲ್ಲಿ ಉಳಿಸಬೇಕು. ಇದರ ಸಿಲುವರಕ್ಕೆ ಹಾಕಿದರೆ ಅದು ವಿಧಾನದಲ್ಲಿ ಬರಲ್ಲ, ಅದು ಆಸಿಡ್ ಇದ್ದಾಗೆ ಅದರ ಎಲೆ. ಆಮೇಲೆ ಸ್ವಲ್ಪ ಪಾರುಗಳ ಗಿಡ ಹಾಕಿದರೆ ಮಾತ್ರ ಒಂದು ಮಿತೆಡು ಭೂಮಿಗೂ ಸ್ವಲ್ಪ ಕೂಳು ಇರ್ತದೆ. ಆಮೇಲೆ ಏನೇನೋ ಒಂಥರದಲ್ಲಿ ವಿಧಾನದಲ್ಲಿ ಅದು ಇರ್ತದೆ. ಪಾರಿವಾಳ ಒಂದೇ ಶಾಖ ಏನು ಬೇರೆ ಬೇರೆ ಮರಲ್ಲಿ ಹಾಕಿದೆವಾ? ಬೇರೆ ಮರ ಕಾಡಿನ ಮರಗಳಲ್ಲಿ ಕಾಡಿನ ಮರದಲ್ಲಿ ಹೇಳ್ತೀನಿ. ಕಾಡಿನ ಮರದಲ್ಲಿ ನೀರಿ ಮರ ಅನ್ನೋ ಫಲವತ್ತ, ಅದು ಸ್ವಲ್ಪ ಕೂಳು ತರ್ತದೆ. ಆಮೇಲೆ ಈ ನೀಳನ ಮರ ಹಾಕಿದರೆ ಅದಕ್ಕೂ ಕೂಳು ತರ್ತದೆ. ಆಗ ಅದು ಭೂಮಿಕ ರಸಾಂಶದಲ್ಲಿ ಅದು ತೇಮಾಂಶ ಕೊಡ್ತದೆ. ಇದರ ಮತ್ತಿ ಮರವೂ ಸ್ವಲ್ಪ ಅದು ಒಂಥರದಲ್ಲಿ ತರಗು ಗೊಬ್ಬರ ಕೊಡ್ತದೆ ಅದು. ನನ್ನ ಹೆಸರು ಹನುಮೇಗೌಡ, ಮತ್ತು ಮುತ್ತಗದ ಗದ್ದೆ ಪೌಡು, ಮತ್ತು ಬಿಳಿಗಿರಿಂಗಸನ ಬೆಟ್ಟ. ನಾವಿಲ್ಲಿ ವಾಸವಾಗಿರೋದು 100+ ಕುಟುಂಬ. ಮತ್ತು ಈ ಕುಟುಂಬದೊಳಗೆ ನಾವು ಅರಣ್ಯ ಬಗೆಯಲ್ಲಿ ಏನ ಕಾಫಿ ಮತ್ತು ಮನುಷ್ಯ ಬೆಳೆ ಅಂತ ಪ್ರೋಗ್ರಾಮ್ ಆಗಿ ಮತ್ತು ಮನುಷ್ಯ ಶತ್ರು ಹೋಗೋದು. ಆ ಸಾಯದ ಕನ್ನ ಏನೇನೆಲ್ಲ ಮಾಡ್ತಾಯಿವೆ, ಏನೆಲ್ಲ ಗೊಬ್ಬರ ಹಾಕ್ತಾಯಿವೆ, ಏನೇನೆಲ್ಲ ನಾವು ವ್ಯವಹಾರ ಮಾಡ್ತಾಯಿವೆ, ಅದು ಎತ್ತಕ್ಕೂ ನಡೆಯಲ್ಲ. ನಾವು ಔಷಧಿ ಹೊಡೆದು ಆ ಔಷಧಿ ಹೊಡೆದಲ್ಲಿ ಅದು ಹೋಯ್ತೇ ಅದೇ, ಅದು ಹಬ್ಬರು ಹೋಯ್ತೇ ಅದೇ. ಮತ್ತು ಅಂತ ಅಂತದಕ್ಕ ಈಗ ಏನೆಂದು ಬೆಲೆ ನಮ್ಮ ಮನಸ್ಸಿನಲ್ಲಿ
ಈ ಹಾಕಾದವೇ ನಾವು ಒಂಥರ ಪಯಣ ಬೇಕು ಥರ ಸಿರಾಂಡಿ ಹೊಡೆದಾಕಿ ಆಗ ಸಿರಾಂಡಿ ಒಳಗೆ ಹಾಕಿಬಿಟ್ಟು ಆಗ ಅದಕ್ಕೆ ಮೇಲೆ ಈ ಸೊಪ್ಪವೇ ಏನೋ ವ್ಯವಹಾರ ಮಾಡಿ ಮತ್ತು ಈ ತರಿನ ಗೊಬ್ಬರ ಇದವೇ ವ್ಯವಹಾರ ಮಾಡಿ ಹಾಕಿದಾಗ ಅದೊಂದು ಬಲ ಅದಕ್ಕೆ ಇರಬಹುದು, ಅದಕ್ಕೊಂದು ಬಲ ಆಗ ಇರ್ತದೆ. ಇಲ್ಲ ಇದ್ದರೆ ನಾವು ನಾಡ ಗೊಬ್ಬರ ತಂದಾಕೋದು, ಆ ಇವರಿಗೆ ತಂದಾಕೋದು, ಆ ಮಳೆ ಹೊಟ್ಟೋಗೋದು, ಆಗ ಆ ಮಳೆಯಲ್ಲಿ ಆ ಭೂಮಿಯ ಬರ್ನಾಗಿ ನಾಶ ಹತ್ತೋಗೋದು, ಈ ಥರ ಎಲ್ಲ ಒಂದು ವಾತಾವರಣ ಇರಬಹುದು. ಅದಕ್ಕೆ ಗಿಡದಿಂದ ಗಡ್ಡೆಯಿಂದ ಏನಪ್ಪ ವಿಷಯ ಕೊಡಬೇಕು, ನಾವು ಕೊಟ್ಟೆ ಕೊಡಬೇಕು. ಆಗ ಆ ವಾತಾವರಣ ನೋಡಿ ಆಗ ಮನುಷ್ಯ ಬೆಳೆಯಬೇಕು, ಬೆಳೆಸಬೇಕು. ಅಲ್ಲದೆ ನಾವು ದಿಡ್ರ ದೀಪ ಎಂದಾಗ ಮನುಷ್ಯನ ಗಿಡ ಯಾರೋ ಕೊಟ್ಟಾರೆಂದುಬಿಟ್ಟು, ಯಾರೋ ವ್ಯವಹಾರ ಮಾಡಿದಾರೆಂದುಬಿಟ್ಟು ಆಗ ನಾವು ಆಸೆ ಪಾಡಿಗತ್ತಿ ಮರಗಡ್ಡಕ್ಕೆ ಇಡ್ತೀವಿ. ಅದು ದಿಕ್ಕಾಪಾಲು, ದಿಕ್ಕಾಪಾಲು. ನಾವು ಹಾಕಿದ್ದು ಸರಿಯಿಲ್ಲ, ಅದು ಬೆಳೆಯೋದು ಸರಿಯಿಲ್ಲ, ಸರಿಯಿಲ್ಲ. ಅದರಿಂದ ವಾತಾವರಣದಲ್ಲಿ ಸರಿಯಾದ ರೀತಿಯಿಂದ ಗಮನ ಇಟ್ಟು ಆಗ ಇದನ್ನು ಮನುಷ್ಯ ಬೆಳೆಸಿದಲೇ ಆಗ ನಮಗೊಂದು ವಾತಾವರಣ ಇರಬಹುದು. ಈ ನಮ್ಮ ಸರಿ ರಾಸಾಯನಿಕ ಗೊಬ್ಬರ ಯಾರು ಉಪಯೋಗಿಸಲ್ಲ ಹಾಕೋದಲ್ಲ, ಸಾವಯವ ಗೊಬ್ಬರನೇ ಹಾಕೋದು, ಎಲೆ ಗೊಬ್ಬರ ಮತ್ತೆ ನೀವು ಹಸಿನ ಗೊಬ್ಬರ ನೀವು ಹಾಕ್ತಾರೆ, ಆದ್ರೂ ಕಾಯಿಲೆಗಳು ಬಂದದಲ್ಲ. ಏನು ಕಾರಣ ಅಂತ ನಮಗೆ ಕಾರಣ ಎಂದರೆ ಈ ಭೂಮಿ ನಾವು ಹಾಕಿದರಲ್ಲಿಯೇ, ನಾವು ಗಿಡ ಹಾಕದ್ರೆ ಅದು ಹಾಕದರಲ್ಲಿಯೇ ಸ್ವಲ್ಪ ಹಾಗೆ ಅದ ಕಾಯಿನ ಮಾಡಕ್ಕೂ ಸಭೆಗೂ ಕುಕ್ಕಾಗತ್ತೆ ಮಾಡಬೇಕು. ಕುಕ್ಕಾಗತ್ತೆ ಹಾಕಿದಾಗಲ್ಲ, ಹಾಕದಕ್ಕ ಮುಂದೆವೆ ಮುಚ್ಚತ್ತಾಗೆ ಮಾಡಿ ಆಗ ನಾವ ಹಾಕಿಡಬೇಕು. ಮತ್ತೆ ಅದಕ್ಕೆ ಬೇರೆ ಗುದ್ದಲಿ ಕಪಟ ಸೂಕ್ಷಬಾರದು, ಕೈ ಬಾಯಲ್ಲಿ ಕಿತ್ತು ಅಲ್ಲಿಗೆ ಹಾಕೋಬೇಕು. ಗುದ್ದಲಿ ಕಪಟ ಕರೆತು ಮಣ್ಣ ಹರಬಾರದು, ಇದರಲ್ಲಿ ಬೇರೆಯಿಂದ ಮಣ್ಣ ತಂದು ಅಲ್ಲಿಗೆ ಹಾಕಬೇಕು. ಅದರ ದಂಡೆ ಬರ್ಣ ಮಾಡಾಗಿಲ್ಲ, ಆಗೆಯಬಾರದು. ಬೇರೆಲ್ಲ ಸುತ್ತಲೇ ಹೋಗಿರ್ತದೆ, ಹೋಗಿರ್ತದೆ, ನಾವಿಲ್ಲಿ ಅಗೆಯುತ್ತೀವಿ, ಅಗೆದಾಗ ಅದು ಕಟ್ಟಾಗಿ ಹೋಗ್ತದೆ, ಕಟ್ಟಾಗಿ ಹೋದಾಗ ಅದು ಆಹಾರ ಮತ್ತೆ ನೀರಿನಂಶ ಸಿಗದಿಲ್ಲ. ಅಲ್ಲ, ನೀರಿನಾಮಶಿವೆ ಈಗ ಈ ಡ್ರನ್ ಇಲ್ಲಿ ಮಾಡಿದೀವಿ ಅಲ್ವ, ಇಲ್ಲಿ ಬೀಜ ಇಲ್ಲಿ ಗೊನೆ ಹೋಗಿದೆ, ಮತ್ತೆ ಆಚೆ ಈಚೆ ನಾವು ಇಲ್ಲಿ ಕರೆದಾಗ ಈಚೆ ಈಚೆ ಕಾಲು ಬರದಿಲ್ಲವ, ಬರಲ್ಲ ಆ ಕಾಲಿಗ, ಮತ್ತೆ ಆ ಕಾಲು ಬಂದು ಇಲ್ಲಿ ಎಟ್ಟಿಗೆ ನೋಡಿದಾಗ ಇಲ್ಲಿ ಏನು ಸಿಕ್ಕಲ್ಲ, ಸಿಗಲ್ಲ ಅಲ್ಲವಾ. ಇದರಲ್ಲಿಯೇ ಬಂದು ಬಂದದೇನೋ ಒಂದು ಒಂದು ಕಾಯಿಲೆ ಬರ್ತದೆ. ನೀರಿನ ಅಂಶ ಕಡಿಮೆ ಇದ್ದ ಕಡೆ ಸ್ವಲ್ಪ ಏನೋ ನೀರು ಜಾಸ್ತಿ ಆದ್ರೂ ಆಗಲ್ಲ, ಆಗಲ್ಲ ಮತ್ತೆ ಕಮ್ಮಿ ಆದ್ರೂ ಆಗಲ್ಲ, ಎರಡಕ್ಕ ಮಧ್ಯದಲ್ಲೇ ಅದನ್ನು ಮಾಡಬೇಕು. ಮಾಡಬೇಕು.